ನಿಮ್ಮ ಮಾವ ನನಗೆ ಈ ಮಟ್ಟಕ್ಕೆ ಅವಮಾನ ಮಾಡಿದ್ದಾರೆ ನನ್ನ ಸಿಟ್ಟಿನೂ ಹೆಚ್ಚಾಗಿದೆ ಆ ಎಫ್ಡಿ ಪೇಪರ್ಸ್ ನ ನಾನು ಮತ್ತೆ ವಾಪಸ್ ಪಡಿತೀನಿ ಯಾರನ್ನ ಕೇಳಿಕೊಟ್ರು ನಿಮ್ಮ ಮಾವ ಯಾರು ಒಪ್ಪಿಗೆ ತಗೊಂಡ್ರು ಅತ್ತೆ ಜಾನು ನೀನೇ ಹೇಳು ಅನಿರುದ್ಧನ ಗಮನಕ್ಕೆ ಬರದೆ 50 ಲಕ್ಷ ರೂಪಾಯಿ ಕೊಟ್ಟು ಕಳಿಸಿದ್ರೆ ನಮ್ಮ ಮನೆ ಒಪ್ತಾನಾ ಖಂಡಿತ ಇಲ್ಲ ಅತ್ತೆ ಅನಿ ಇದಕ್ಕೆ ಒಪ್ಪೋದಿಲ್ಲ ದೊಡ್ಡ ಗಲಾಟೆನೇ ಮಾಡ್ತಾರೆ ಅನಿ ಎಂತವರು ಅಂತ ಗೊತ್ತಿದ ಮೇಲೂ ಮಾವ ಈ ರೀತಿ ಮಾಡಬಾರದಾಗಿತ್ತು ಅಲ್ಲ ಮಾವ ನನಗೂ ಕೂಡ ಯಾಕೆ ಹೇಳಲಿಲ್ಲ ಯಾಕೆ ನನಗೆ ಸಂಬಂಧಪಟ್ಟಿಲ್ವಾ ಇದು ಕೇಳಮ್ಮ ಚೆನ್ನಾಗಿ ಕೇಳು ಮಾವ ಈ ವಿಷಯದಲ್ಲಿ ನಮ್ಮನ್ನ ಕೂಡ ಕತ್ಲೇಲೇ ಇಟ್ರು ಎಫ್ಡಿ ಬೇಡ ಅಂತ ವಾಪಸ್ ಮಾಡೋರು ಒಬ್ರು ಆಮೇಲೆ ಅದ ಬೇಕು ಅಂತ ಗಲಾಟೆ ಮಾಡಿ ಇಸ್ಕೊಂಡು ಹೋಗೋರು ಇನ್ನೊಬ್ರು ಏನು ನಡೆಯುತ್ತಿದೆ ನಮ್ಮ ಮನೆಯಲ್ಲಿ ಕೇಳ ಜಾನು ಚೆನ್ನಾಗಿ ಕೇಳು ದಾನ ಮಾಡೋದು ಬೇಡ ಅಂತ ಹೇಳಲಿಲ್ಲ ಅಕ್ಕ ಆದ್ರೆ ದಾನ ಮಾಡೋದಿಕ್ಕೆ ರೀತಿ ನೀತಿ ಇದೆ ಅಲ್ವಾ ಸಾರಿ ಅಕ್ಕ ಆದ್ರೆ ಈ ವಿಚಾರದಲ್ಲಿ ನಾನು ಅತ್ತೆಗೆ ಸಪೋರ್ಟ್ ಮಾಡಬೇಕಾಗುತ್ತೆ ಕೇಳಿಸ್ಕೊಂಡಿದ್ದ ಆಯ್ತಲ್ಲ ಇದೆ ನನ್ನ ಉತ್ತರ साक्षि प्रेम नेने रात्रि कोप मे मने बिटोदनो इन्नू बंदिल्वले एल्लिदानो एनो इत्तीचेगे अवनन्न प्रश्ने माडोदे कष्ट आगि होगिदे सिळ्ळु अंत कोप बरुत्ते अवनिगे अम्म नीनादरु हेळु नानु माडिद तप्प आहले अवरु डैरेक्ट आगि फोन माडि नम्मन्न दुड्डु वापस कोडु अंत छीमारि हाकिद्रु ಇಷ್ಟಾದರೂ ನಾನು ದುಡ್ಡನ್ನ ಇಟ್ಕೋಬೇಕಾಗಿತ್ತು ನಮ್ಮ ಅಷ್ಟೊಂದು ಗತಿಗಟ್ಟಿರೋರು ನಮ್ಮ ನಾವು ಆ ಹೆಂಗಸು ನಾವು ಕಳ್ಳರು ಮೋಸಗಾರರು ಅನ್ನೋ ಲೆವೆಲ್ ಅಲ್ಲಿ ಮಾತಾಡಿದ್ರು ನಾನು ಅದನ್ನ ತಗೊಂಡು ಹೋಗಿ ಅವರ ಮುಖಕ್ಕೆ ಬಿಸಾಕಿದ್ದು ತಪ್ಪು ಅಂತ ನಿನಗೂ ಅನ್ಸುತ್ತಾ ಪುಟಾ ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಕಣೋ ಆದ್ರೆ ಪ್ರೇಮ್ ಫ್ರಸ್ಟ್ರೇಟ್ ಆಗೋದ್ರೊಳಗೂ ಏನು ತಪ್ಪಿಲ್ಲ ಅಲ್ವಾ ನಿಜವಾಗ್ಲೂ ತಪ್ಪಿರೋದು ಅಹಲ್ಯಾನೆ ಅವಳು ನಿನ್ನ ವೀಕ್ನೆಸ್ ಅನ್ನ ಟಾರ್ಗೆಟ್ ಮಾಡ್ಕೊಂಡು ನಿನ್ನ ಮೇಲೆ ಅಟ್ಯಾಕ್ ಮಾಡಿದಾಳೆ ಅವಳಿಗೆ ಚೆನ್ನಾಗಿ ಗೊತ್ತು ಅವಳು ನಿನ್ನನ್ನ ಬೈದ್ರೆ ನೀನು ಖಂಡಿತ ಆ ಎಫ್ಡಿ ಪೇಪರ್ಸ್ ನೆಲ್ಲ ಅವಳಿಗೆ ವಾಪಸ್ ತಗೊಂಡೋಗಿ ಕೊಡ್ತೀಯಾ ಅಂತ ಅದಕ್ಕೆ ಹಾಗೆ ಮಾಡಿದಾಳೆ ಅದು ತೀರಾ ಕೀಳ್ಮಟ್ಟದ ಗೆಲುವು ಕಣೆ ನೀನು ಅದರ ಬಗ್ಗೆ ಜಿಗುಪ್ಸೆ ಪಟ್ಕೋಬೇಡ ಈಗಿರೋದು ಒಂದೇ ಯೋಚನೆ ಪ್ರೇಮ ಎಲ್ಲಿ ಹೋದ ಅಂತ ಅವನೇನೋ ರೌಡಿಗಳು ಬೆನ್ ಬಿದ್ದಿದ್ದಾರೆ ಸಾಲ ತೀರಿಸದೆ ಹೋದ್ರೆ ಪ್ರಾಣನೇ ತೆಗೆದು ಬಿಡ್ತಾರೆ ಅಂತ ಹೇಳ್ತಿದ್ದ ನನಗೆ ಅದೇ ಭಯ ಆಗ್ತಿದೆ ಕಣೆ ಅಮ್ಮ ಪ್ರೇಮ್ ಬಂದ್ರು ಸಾಕ್ಷಿ ಬೇಗ ರೆಡಿ ಆಗು ಬ್ಯಾಂಕಿಗೆ ಹೋಗಬೇಕು ಯಾಕೆ ಹಾ ದರೋಡೆ ಮಾಡ್ಕೊಂಡು ಬರೋದಿಕ್ಕೆ ಪ್ರೇಮ್ ಎಫ್ಡಿ ಪೇಪರ್ಸ್ ಕೈನಲ್ಲಿ ಇದೆ ಇದನ್ನ ಇವತ್ತೇ ಡ್ರಾ ಮಾಡ್ಕೊಂಡು ಬರಬೇಕು ಇದಕ್ಕೆ ನಿನ್ನ ಸಿಗ್ನೇಚರ್ ಬೇಕು ಅಯ್ಯೋ ಎಫಿಡೆನ್ಸ್ ಸಿಕ್ತು ನಿಮಗೆ ಎಲ್ಲಿ ಇರಬೇಕು ಅಲ್ಲಿಂದ ತಂದೆ ಅಂದ್ರೆ ಸತ್ಯದೇವ ಅವರ ಮನೆಗೆ ಹೋಗಿದ್ಯಾ ಹೌದು ನಾಚಿಕೆ ಆಗಲಿಲ್ವಾ ಪ್ರೇಮ್ ನಿಮಗೆ ಇಂತ ಕೆಲಸ ಮಾಡೋದಕ್ಕೆ ಯಾಕೆ ಏನು ಮಾಡ್ದೆ ನಾನು ಅವರ ಮನೆಗೆ ಹೋಗಿ ಕಳ್ಳತನ ಮಾಡಿಲ್ಲ ನ್ಯಾಯ ಕೇಳಕ ಹೋದೆ ನಾನು ಸತ್ಯದೇವ ಅವರೇ ಇದನ್ನ ವಾಪಸ್ ಕೊಟ್ಟಿದ್ದು ಅಹಲ್ಯ ಸುಮ್ಮನೆ ಇದ್ರ ಪ್ರೇಮ್ ಆಂಟಿ ಮಾತಾಡೋರಿಗೆಲ್ಲ ಮನೆ ಹಾಕೊಂಡು ಕೂತ್ಕೊಂಡ್ರೆ ನಾವು ಜೀವನ ಮಾಡೋದಕ್ಕೆ ಆಗಲ್ಲ ಅಲ್ಲ ಯಾವತ್ತ ಅವರು ನಿಮ್ಮನ್ನ ಹೊಗಳಿ ಕೊಂಡಾಡಿದ್ದಾರೆ ಮೊದಲಿನಿಂದಾನೂ ನಿಮ್ಮ ತಲೆ ಕಂಡ್ರೆ ಆಗಲ್ಲ ಅವರಿಗೆ ಇದಕ್ಕೆಲ್ಲ ಜಗದೆ ನಿಮ್ಮ ಮಗಳು ಇವತ್ತು ತಲೆ ಎತ್ಕೊಂಡು ಬಾಳ್ತಾ ಇದ್ದಾಳೆ ಈಗ ಈ ದುಡ್ಡಿನ ವಿಷಯಕ್ಕೆ ಯಾಕೆ ಕೇರ್ ಮಾಡಬೇಕು ನೋಡಿ ಸತ್ಯದೇವ ಅವರೇ ಅವರೇ ಅವರ ಕೈಯಾರ ಇದನ್ನ ನಮಗೆ ಕೊಟ್ಟಿದ್ದಾರೆ ಅಂದಮೇಲೆ ಇದು ನಮಗೆ ಸೇರಿದ್ದು ಇದರ ಮೇಲೆ ಅಹಲ್ಯ ಅವರ ಹಕ್ಕಿಲ್ಲ ಹಾಗಾದ್ರೆ ದೊಡ್ಡ ಗಲಾಟೆನೇ ನಡೆದಿರಬೇಕು ಕುರುಕ್ಷೇತ್ರನೇ ಆಗಲಿ ಆಂಟಿ ಐ ಡೋಂಟ್ ಕೇರ್ ನನಗೆ ನನ್ನ ಸಾಲ ತೀರಬೇಕು ಅದು ಮುಖ್ಯ
ನಾನು ಸ್ವಾರ್ಥಿ ಆಗಿದ್ದನ್ನ ಕಲ್ತಿದ್ದೀನಿ. ನೋಡಿ, ನಿಮ್ಮ ಮಗಳ ಪ್ರತಿಷ್ಠೆ, ನಿಮ್ಮ ಮನೆ ಮರ್ಯಾದಕ್ಕಿಂತ ನನ್ನ ಪ್ರಾಣ ಉಳಿಬೇಕು. ಸಾಲಗಾರರು ಬ್ಯಾಂಕ್ ಹತ್ರ ಬರ್ತೀನಿ ಅಂತ ಹೇಳಿದ್ದಾರೆ. ನಡಿ ಸಾಕ್ಷಿ. ಪ್ರೇಮ್ ನೋಡು, ನೀನು ನಿನ್ನ ಹಠ ಬಿಡ್ಲಿಲ್ಲ ಅಂದ್ರೆ ನಾನು ಯಾವ್ದಾದ್ರೂ ರೈಲಿಗೆ ಹೋಗಿ ತಲೆ ಕೊಟ್ಬಿಡ್ತೀನಿ ಅಷ್ಟೇ. ಆ ರೌಡಿಗಳು ನನ್ನನ್ನು ಸಾಯಿಸೋದಕ್ಕಿಂತ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಒಳ್ಳೇದು. ನೀನು ನಿನ್ನ ಹಠ ಈಗೋನ ಬಿಡ್ಲಿಲ್ಲ ಅಂದ್ರೆ ನಾನು ನನ್ನ ಪ್ರಾಣ ಬಿಡಬೇಕಾಗುತ್ತೆ. ಬಿಡ್ತೋನು ಪ್ರೇಮ್, ಏನ್ ಮಾತು ಅಂತ ಆಡ್ತೀಯ? ಸಾಕ್ಷಿ, ಏನಮ್ಮ ಹಾಗೆ ನಿಂತಿದ್ಯ? ಹೋಗ ಅವನ ಜೊತೆ ಬ್ಯಾಂಕ್ಗೆ ಹೋಗಿ ಸೈನ್ ಮಾಡ್ಬಿಡ್ಬಾ. ಏ ಸ್ವಾತಿ, ಹೋಗಿ ಅವಳು ಬ್ಯಾಗ್ ತಂದ್ಕೊಡು. ನೋಡು ಸಾಕ್ಷಿ, ನೀನು ಅವನು ಹೇಳ್ದಾಗ ಸೈನ್ ಮಾಡ್ದೆ ಹೋದ್ರೆ ನನ್ನ ಮೇಲೆ ಆಣೆ. ಹೋಗು ತಗೋ. ತೇಜು, ತೇಜು ನಿನ್ನೆ ಕರೆದಿದ್ದು ಗೊತ್ತಾಯ್ತ? ಅದಿ ಏನ್ ಗೊತ್ತಾಯ್ತು? ಮತ್ತೆ ಯಾಕೆ ರಿಯಾಕ್ಟ್ ಮಾಡ್ಲಿಲ್ಲ ನೀನು? ಏನ್ ರಿಯಾಕ್ಟ್ ಮಾಡ್ಲಿ, ಯಾಕೆ ರಿಯಾಕ್ಟ್ ಮಾಡ್ಲಿ? ತಲೆ ಕೆಟ್ಟು ಕೂತಿದ್ದೀನಿ. ಅಂಥದ್ದು ಏನಾಯ್ತು ಈಗ? ಏನೋ ಆಯ್ತು ಬಿಡಿ, ತಿಳ್ಕೊಂಡು ಏನ್ ಮಾಡ್ತೀರಾ? ಯಾವುದು ನಮ್ಮ ಇಷ್ಟದ ಪ್ರಕಾರ ನಡೆಯೋದಿಲ್ಲ ಅದಿ, ಎಲ್ಲ ತಮ್ಮಿಚ್ಛೆ ಪ್ರಕಾರನೇ ಆಗೋದು. ಸುಮ್ಮನೆ ನಾವು ಹೊಡೆದಾಡ್ಬೇಕು ಅಷ್ಟೆ. ನನ್ಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಬೇಡ. ಅಲ್ಲ ಜನವಿ, ನೀನಾದ್ರೂ ಹೇಳು ಏನಾಯ್ತು? ಏನು ಅಂತ ಹೇಳಿ ಬಾವಾ. ಮನೆಯಲ್ಲಿ ಇವತ್ತು ಗಲಾಟೆ ಆಯ್ತು. ಗಲಾಟೆನಾ? ಏನ್ ಗಲಾಟೆ? ಅದು ಹಾಗೆ ಕೊಟ್ಟವರು ಇನ್ನೊಂದು ಕೈಯಿಂದ ವಾಪಸ್ ತಗೋಬಾರ್ದು ಅಲ್ವಾ ಸರ್? ಇನ್ನೊಂದು ಕೈಯಿಂದ ವಾಪಸ್ ಇಸ್ಕೊಳ್ಳೋದಾ? ಯಾರದು? ನಿಮ್ಮ ಶ್ರೀಮತಿಯವರು. ಜೋಪಾನಾಯ್ತು. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನಾನು ಕೆಟ್ಟವನ ಹಾಕಿದ ಮುಂಚೆ ಪೇಪರ್ಸ್ನ ಅವ್ರು ವಾಪಸ್ ಕೊಡ. ನಾನು ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಇದನ್ನು ಕೊಡಲ್ಲ. ಬಂದ್ಬಿಟ್ಟು ನನ್ನ ತಾಳ್ಮೆಯನ್ನು ನೀನು ಪರೀಕ್ಷೆ ಮಾಡ್ತಾ ಇದೆಯಾ? ಹಾಗೆ ಮಾಡಬೇಡ, ಕೊಟ್ಬಿಡು ಅವ್ರಿಗೆ ಪೇಪರ್ಸ್ನ. ಕೊಡಲ್ಲ. ಪ್ರೇಮ್, ದಯವಿಟ್ಟು ಇದನ್ನು ತಗೊಂಡು ಹೊರಡಿ. ಇಷ್ಟೆಲ್ಲ ಆಯ್ತಾ? ಹೌದು ಬಾವಾ, ಎಲ್ಲ ನಮ್ಮ ಕಣ್ಮುಂದೇನೆ ನಡೀತು. ಮನಸ್ಸಿಗೆ ತುಂಬ ಬೇಜಾರಾಗೋಯ್ತು. ಎಲ್ಲರೂ ಅವರವ್ರ ಅಹಂಕಾರನೇ ಹೆಚ್ಚು ಅಂದರೆ ಹೇಗಾಗತ್ತೆ ಹೇಳಿ? ಅತ್ತೆ ಮಾವ ಬೇರೆ ಬೇರೆ ಥರನೇ ಯೋಚನೆ ಮಾಡ್ತಾರೆ. ಇದರಿಂದ ಮನೆಯಲ್ಲಿ ಭಿನ್ನಾಭಿಪ್ರಾಯ ಜಾಸ್ತಿ ಆಗ್ತಿದೆ. ಇದೇ ಕಾರಣಕ್ಕೆ ಇವತ್ತು ಮನೆಯಲ್ಲಿ ಗಲಾಟೆ ನಡೆದಿದ್ದು. ಅದು ಸರಿನೇ. ಕೇಳಿ ತಿಳ್ಕೊಂಡ್ರಲ್ಲ, ಏನು ಮಾಡ್ತೀರಾ? ಬಗೆಹರಿಸ್ತೀರಾ ಇದನ್ನು? ಪ್ರತಿಷ್ಠೆಗಳು ದೊಡ್ಡದಾದಾಗ ಹೀಗೆ ಆಗೋದು ಆದಿ. ಆದರೆ ನನಗೇನೋ ಇದರಲ್ಲಿ ಮಾವಂದೇ ತಪ್ಪು ಅಂತ ಅನಿಸ್ತಾ ಇದೆ. ಜಾನು, ಅಪ್ಪಂದೇನು ತಪ್ಪಿದೆ ಇದರಲ್ಲಿ? ಇದೆಲ್ಲ ಮಾವಂಗೆ ಯಾಕೆ ಬೇಕಾಗಿತ್ತು? ಆಸ್ತಿ ಡಿವೈಡ್ ಆಗಿಲ್ಲ ಅಂತ ನಾವೇನು ಕಣ್ಣೀರು ಹಾಕ್ತಾ ಕೂತಿದ್ವಾ? ನೀವು ಕೇಳಿದ್ರಾ ಅಥವಾ ನಾನು ಕೇಳಿದ್ನ? ಅದು ಅಲ್ಲದೆ ಅನಿ ಈಗ ಜೈಲ್ನಲ್ಲಿದ್ದಾರೆ, ಇದು ಸಮಯನ ಆಸ್ತಿ ಡಿವೈಡ್ ಮಾಡೋದಕ್ಕೆ? ಅಂತ ಅವಸರ ಏನಿತ್ತು ಅವರಿಗೆ? ಆಸ್ತಿ ಡಿವೈಡ್ ಆಗಿಲ್ಲ ಅಂಥೇಳಿ ಕದ್ದು ಮುಚ್ಚಿ 50 ಲಕ್ಷ ರೂಪಾಯಿನ ಸಾಕ್ಷಿ ಮಗು ಕೊಟ್ರಲ್ಲ, ಅಂತ ಅನಿವಾರ್ಯತೆ ಏನಿತ್ತು? ಆದರೆ ಜಾನು, ಮಾತಿಗೆ ಮುಂಚೆ ಅತ್ತೆನ ಆಕ್ಷೇಪಣೆ ಮಾಡ್ತಾರಲ್ಲ, ಈಗ ಮಾವ ಮಾಡಿದ್ದೇನು? ಈ ವಿಷಯನ ಅತ್ತೆಯಿಂದ ಯಾಕೆ ಮುಚ್ಚಿಡ್ಬೇಕಾಗಿತ್ತು? ಅಲ್ಲಿಗೆ ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ತಾನೆ? ಅವ್ರು ಮಾಡ್ತಾ ಇರೋದು ಸರಿಯಾಗಿದ್ರೆ ಬಹಿರಂಗವಾಗಿ ಕೊಡ್ತಾ ಇದ್ರು. ಕತ್ತು ಮುಚ್ಚಿ ಕೊಡೋ ಅಂತ ಅನಿವಾರ್ಯತೆ ಏನಿತ್ತು ಅವರಿಗೆ? ಶಭಾಸ್ ಮಗು, ಶಭಾಸ್. ಕರೆಕ್ಟಾಗಿ ಹೇಳಿ ಮಗು, ನೀನು ಹೇಳಿದ್ ಸರಿಯಾಗಿತ್ತು ಬಿಡು. ಅಲ್ಲ, ಈ ಸತ್ಯದೇವ್ಗೆ ನಿಮ್ಮ ಮಾವಂಗ ಆಗ್ಬೇಕಾದ ಇನ್ನಷ್ಟು ಆಗ್ಬೇಕು. ದಡ್ಡ ಶತ ದಡ್ಡ ಅವನು, ಬುದ್ಧಿ ಇದೆಯಾ ಅವನಿಗೆ? ಆಸ್ತಿ ಹಂಚಿಕೆ ಮಾಡಕ್ ಹೋಗ್ತಾನೆ,
ಹೆಂಡತಿಗೆ ಗೊತ್ತಿಲ್ಲದೆ ಇನ್ಯಾರಿಗೂ ದುಡ್ಡು ಕೊಡೋಕೆ ಹೋಗ್ತಾನೆ. ಅವನನ್ನ ಒದ್ದು ಆಚೆಗೆ ಹಾಕ್ಬೇಕು ಪುಟ್ಟ. ಮಾವ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅವಳು ಏನೋ ಮಾತಾಡಿದ್ಲು, ಬಿಡಿ ನೀವು. ಇಲ್ಲ ಪುಟ್ಟ, ನಾನು ಹೇಳ್ತಾ ಇರೋದು ಜಾಹ್ನವಿ ಹೇಳಿದ್ದು ಸರಿಯಾಗಿದೆ ಅಂತಾನೆ. ಅಪ್ಪ, ಈಗ ಕೊಟ್ಟಿದ್ದಾಯ್ತಲ್ಲ, ಬಿಟ್ಬಿಡಿ ಇದ್ರ. ಅದೇ ನಂಗೇನು ತಲೆ ಕೆಟ್ಟಿದ್ಯಾ? ಯಾರು ಕೊಟ್ಟೆ ಅನ್ನೋದು ಯೋಚನೆ ಮಾಡೋದು ಬೇಡವಾ ಇವಳು? ಇವಳು ಗಂಡ ಮಾಡಿದ ತಪ್ಪನ್ನ ಮುಚ್ಚೋಕೆ ಪ್ರಯತ್ನ ಪಟ್ಟೆ ನಾನು. ನಾಳೆ ಇವಳು ಜೀವನ, ಇವರಿಬ್ಬರು ಜೀವನ ಇಕ್ಕಟ್ಟಿಗೆ ಸಿಕ್ಕಾಕೋಬಾರ್ದು, ಅದಕ್ಕೆ ನಾ ಪ್ರಯತ್ನ ಪಟ್ಟಿದ್ದು. ನಾಳೆ ದಿನ ನೀನಾಗ್ಲಿ ಅನಿರುದ್ಧ ಆಗ್ಲಿ ಆಸ್ತಿಗೋಸ್ಕರ ಹಣಕ್ಕೋಸ್ಕರ ಜಗಳ ಆಡಬಾರ್ದು. ನಾವು ಸಂತೋಷವಾಗಿರುವಲ್ಲೇ ಬೇರೆ ಬೇರೆ ಆಗ್ಬೇಕು ಅನ್ನೋ ಯೋಚನೆ ಮಾಡಿದೆ. ಅದು ನಾ ಮಾಡಿದ ತಪ್ಪು ಅಲ್ವಾ? ಅದಿ ನಾನು ಅವಸರ ಪಟ್ಟೆ ಅಂತ ಹೇಳ್ತಾಳೆ ಜಾಹ್ನವಿ. ಹೌದಪ್ಪ, ನಾನು ಅವಸರ ಪಡಲೇಬೇಕಾಯ್ತು. ಸಾವು ಅವಸರ ಪಡೆದು ತಡ ಮಾಡಿದ್ರೆ ಪರವಾಗಿಲ್ಲ, ಆದರೆ ಅದೊಂಥರ ಕಳ್ಳು ಬೆಕ್ಕಿದ್ದಾಗೆ ಬೆನ್ ಹಿಂದೆನೆ ಕೂತಿರುತ್ತೆ. ಯಾವಾಗ ಯಾರ ಮೇಲೆ ಎಗರು ಬೀಳ್ತೋ ಗೊತ್ತಾಗಲ್ಲ, ಅದಕ್ಕೆ ನಾವು ಹುಷಾರಾಗಿರೋದು ಬೇಡವಾ? ಆ ಸಾವು ನನ್ನನ್ನು ಎಳ್ಕೊಂಡು ಹೋಗೋಕ್ಕೆ ಮುಂಚೆ ನಾನು ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಮಾಡಿದ್ನಲ್ಲ, ಅದು ನನ್ನ ತಟ್ತನ ಅಲ್ವಾ? ಅದೇ ಹೋಗ್ಲಿ ಬಿಡಿಪ್ಪ, ಜಾನು ಏನೋ ಅಸಹನೆಯಲ್ಲಿ ಹೀಗೆ ಮಾತಾಡಿದಾಳಷ್ಟೇ. ಅದಕ್ಕೆ ನಾನು ಮಾತು ಕೇಳಬೇಕಾ? ನೀವು ಸಮಾಧಾನವಾಗಿರಿ, ಯಾಕೆ ಹೀಗೆ ಆಡ್ತಿದ್ದೀರಾ? ಅಮ್ಮಂಗೆ ಯಾಕೆ ಹೊಡೆಯಕ್ಕೆ ಹೋದ್ರಿ ನೀವು? ಅವಳು ನನ್ನ ಮಾತು ಕೇಳಲಿಲ್ಲ, ಪ್ರೇಮ ಎದುರಿಗೆ ನನಗೆ ಅವಮಾನ ಮಾಡಿದ್ಲು. ನಾನು ಕೊಟ್ಟಿದ್ದ FD ವಾಪಸ್ ಇಸ್ಕೊಂಡು ನನ್ನ ಮರ್ಯಾದೆ ಕಳೆದ್ಲು. ಕೋಪ ಬಂತು, ಒಂದೇಟು ಹೊಡೆದಿದ್ದೀನಿ. ನೀವು ಹೊಡಿಬಾರ್ದಿತ್ತಪ್ಪ, ತಪ್ಪು ಮಾಡಿದ್ರಿ. ಹೌದಪ್ಪ ಹೌದು, ನಾ ಮಾಡಿದ ತಪ್ಪು, ನಾನು ಪಾಪಿ, ನಾನು ಬಿಟ್ಬಿಡಿ ಅಪ್ಪ. ತೇಜು, ಅಮ್ಮ ಎಲ್ಲಿ ಹೋಗಿದ್ದಾರೆ ಈಗ? ಗೊತ್ತಿಲ್ಲ ಅದೇ, ಹೇಳಿ ಹೋಗಲಿಲ್ಲ. ಜಾಹ್ನವಿ, ನಿಂಗೇನಾದರೂ ಗೊತ್ತಾ? ನನಗೆ ಗೊತ್ತಿಲ್ಲ ಬಾಬಾ, ಫೋನ್ ಮಾಡ್ತೀನಿ. ಸ್ವಿಚ್ ಆಫ್ ಅಂತ ಬರ್ತಿದೆ. ಹೌದಾ, ಎಲ್ಲಿ ಹೋಗಿರ್ಬೋದು ಅದಿ? ಏನು ನಡೀತಲ್ಲಿ? ಎಲ್ಲ ನನ್ನ ಕೈ ಮೀರಿ ನಡೆದೋಗಿದ್ದೇನೆ. ಹಾಗೂ ಹೇಗೂ ಕಷ್ಟಪಟ್ಟು ಆ FD ಪೇಪರ್ಸ್ನೆಲ್ಲ ನಾನು ಕಲೆಕ್ಟ್ ಮಾಡಿಕೊಂಡಿದ್ದೆ. ಆದರೆ ನಿಮ್ಮಪ್ಪ ಬಿಡಲಿಲ್ಲ, ಅಪ್ರೇಮ್ ಬಂದು ಗಲಾಟೆ ಮಾಡ್ದ ಅಂತ ಅವನು ಕೊಟ್ಬಿಟ್ರು. ಅಲ್ಲಮ್ಮ, ಅಪ್ರೇಮ್ ಬಂದು ಹೇಗೆ ಗಲಾಟೆ ಮಾಡ್ತಾನೆ ಅವನು? ಅವನಿಗೇನು ಅಧಿಕಾರ ಇದೆ? ಅಲ್ಲ, ನಮ್ಮ ದುಡ್ಡನ್ನ ಕೊಡಲೇಬೇಕು ಅಂತ ಹಠ ಮಾಡೋದಕ್ಕೆ ಅವನು ಯಾರು? ಎಷ್ಟು ಅಧಿಕಾರದಿಂದ ಕೇಳ್ತಾನೆ ಗೊತ್ತಾನೆ ಅವನು? ಅವನಿಗೇನೋ ಸಮಸ್ಯೆ ಇದೆಯಂತೆ, ಅವನ ಮರ್ಯಾದೆ ಹೋಗ್ತಾ ಇದೆಯಂತೆ, ಅದಕ್ಕೆ ಅವನು ದುಡ್ಡು ಬೇಕು ಅಂತ ಕೇಳಿದ್ದಾನೆ. ಆ ದುಡ್ಡನ್ನ ಮಗು ಕೊಡಬೇಕು ಅಂತಿದ್ದಾನೆ. ಇವನು ಹೇಗೆ ತನ್ನ ಕಷ್ಟ ಪಡಿಸ್ಕೊತಾನಂತೆ? ಇದನ್ನು ತಮ್ಮ ಯಜಮಾನರು ಕೇಳಲಿಲ್ವಾ? ಊರೆಲ್ಲ ಮಾತಾಡ್ತಾರೆ, ಇದು ಗೊತ್ತಾಗಲಿಲ್ವಾ? ತಮ್ಮ ದುಡ್ಡನ್ನು ಇನ್ನೊಬ್ಬ ತನ್ನ ಸ್ವಾರ್ಥಕ್ಕೆ ಬಳಸ್ಕೊತಾನೆ ಅಂದರೆ ಏನರ್ಥ? ಹೇಳಿದ್ರೆ ಅರ್ಥ ಆಗಲ್ಲ. ತಾನು ಮಹಾದಾನಿ ಅನಿಸ್ಕೋಬೇಕಲ್ಲ, ಜನ ಎಲ್ಲ ಸತ್ಯದೇವಿ ಅಂತ ಗ್ರೇಟ್ ಅಂತ ಹೊಗಳ್ಬೇಕಲ್ಲ, ಅದಕ್ಕೆ ಈ ದಾನ ಧರ್ಮ ಎಲ್ಲ. ನೀನು ಬಿಡಬಾರ್ದಾಗಿತ್ತು. ಹಾಗೆ ಬಿಡದೆ ಹೋಗಿದ್ದಕ್ಕೆ ನನಗೆ ಕಪಾಳ ಮೋಕ್ಷ ಆಗಿದ್ದು. ಅದು ಆ ಪ್ರೇಮ ಎದುರಿಗೆ, ಯಾರೋ ಮೂರನೇ ವ್ಯಕ್ತಿ ಎದುರಿಗೆ ನನಗೆ ಹೊಡೆದಿದ್ದಾರೆ. ಸರಿ, ನೀನು ಸುಮ್ಮನೆ ಇರ್ತೀಯ, ಅವಮಾನ ಅನ್ಸಲ್ವಾ ನಿನಗೆ? ಯಾರು ಥರ್ಡ್ ಪಾರ್ಟಿ ಮುಂದೆ ನಿನ್ನನ್ನು ಹೆಂಡತಿ ಅನ್ನೋದನ್ನು ನೋಡಿದೆ, ನೀನು ಹೊಡೆದಿದ್ದಾರೆ, ಇದನ್ನು ಸಹಿಸ್ಕೋತೀಯಮ್ಮ ನೀನು? ಇಲ್ಲ ಅನಿ, ನಂಗೆ ತುಂಬ ಅವಮಾನ ಆಗಿದೆ, ನನ್ನಿಂದ ಸಹಿಸ್ಕೊಳಕ್ಕಾಗ್ತಾ ಇಲ್ಲ.
ಅದಕ್ಕೆ ನಿನ್ನ ನೋಡೋಣ ಅಂತ ಅಲ್ಲಿಂದ ಹೊರಟು ಬಂದಿದ್ದು. ನಿಮ್ಮ ಅಪ್ಪನ ಮುಖ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ. ಆ ಮನುಷ್ಯನ ಬಗ್ಗೆ ನನಗೆ ಸಿಟ್ಟು ತಿರಸ್ಕಾರ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಬಿಡ್ಬಿಡಮ್ಮ, ಈ ವಿಚಾರನ ಇಲ್ಲಿಗೆ ಬಿಟ್ಬಿಡ್ಬೇಡ. ನೋಡು, ಇವತ್ತು ನಿನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದ್ದಾರೆ, ನಾಳೆ ಇನ್ನೂ ಅವಮಾನ ಮಾಡ್ಬೋದು, ಹಿಂಸೆ ಕೊಡ್ಬೋದು, ಮನೆಯಿಂದ ಆಚೆ ಹಾಕ್ಬೋದು, ನಿನ್ನ ಕುತ್ತಿಗೆ ಎಸಕ್ಬೋದು. ನಾನು ಬೇರೆ ಮನೆಯಲ್ಲಿಂದ ನಿನ್ನನ್ನು ಕಾಪಾಡೋಕೆ ಸಾಧ್ಯ ಇಲ್ಲ. ನೋಡು, ಈಗ ಈ ವಿಚಾರದಲ್ಲಿ ನೀನು ನಿನ್ನ ಗಂಡನ ಬಗ್ಗೆ ಕಟುವಾಗಿ ನೋಡ್ಕೊಳ್ಳೋದು ಒಳ್ಳೇದು. ಈಗ ಏನು ಮಾಡಲಿ ಅನಿ? ಗಂಡ ಅನ್ನೋ ಗೌರವ ಮರ್ಯಾದೆ ಏನೂ ಇಟ್ಕೋಬೇಡ. ಈ ಸಂದರ್ಭದಲ್ಲಿ ನಾನು ಹೇಳ್ದಾಗ ಕೇಳು. ನಾನು ಹೇಳ್ದಾಗ ಕೇಳಿದ್ರೆ ನಿನ್ನ ಗಂಡ ಬಗ್ತಾರೆ, ಇಲ್ಲ ಅಂದರೆ ನೀನು ಬೀದಿ ಪಾಲಾಗಬೇಕಾಗತ್ತೆ. ಸರಿ, ಏನು ಮಾಡ್ಬೇಕು ಹೇಳು. ಇಷ್ಟು ಮಾಡಮ್ಮ, ಸಾಕು. ಅನಿ, ಏನು ತೊಂದರೆ ಆಗಲ್ವಾ? ಏನೂ ತೊಂದರೆ ಆಗಲ್ಲ. ನೋಡು, ನಮ್ಮಪ್ಪ ಬುದ್ಧಿ ಕಲಿಬೇಕು ಅಂದರೆ ಇಂಥ ಶಾಕ್ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ. ಬಿಡಬೇಡ ನೀನು, ಅಯ್ಯೋ ಪಾಪ ಅಂತ ಅನ್ಲೇ ಬೇಡ, ನಿಷ್ಠುರವಾಗಿ ನಡ್ಕೋ. ಅಲ್ಲ ಅನಿ, ಸಮಾಜದಲ್ಲಿ ಮರ್ಯಾದೆ ಗೌರವ ಇದ್ರ ಬಗ್ಗೆ ಎಲ್ಲ ಅಯ್ಯೋ, ಇಷ್ಟು ದಿನ ಮರ್ಯಾದೆ ಗೌರವ ಅಂತ ಇದ್ದಿದ್ದಕ್ಕೆ ನಿನಗೆ ಸಿಕ್ಕ ಬೆಲೆ ಏನು? ಹಾಂ, ಏನು ಬೆಲೆ ಸಿಕ್ತು? ನೋಡು, ಹೇಳ್ತಾ ಇದ್ದೀನಿ, ಬಿಡಬೇಡ. ನಾನು ಹೇಳ್ದಾಗ ಕೇಳು. ನಿನ್ನ ಗಂಡ ನಿನ್ನ ಮಾತು ಕೇಳದೇ ಇದ್ರೆ ನನ್ನ ಹೆಸರನ್ನೇ ಬದಲಾಯಿಸ್ಬಿಡು. ಹೋಗು, ನಾನು ಹೇಳಿದ ಕೆಲಸ ಮಾಡು. ಈ ಶಾಕ್ ಟ್ರೀಟ್ಮೆಂಟು ನಿನ್ನ ಯಜಮಾನರಿಗೆ ನಾಳೆನೇ ತಟ್ಟಬೇಕು. ತಮ್ಮ ಯಜಮಾನರಿಗೆ ಅವಮಾನ ಆಗಬೇಕು, ತಲೆ ತಗ್ಗಿಸ್ಬೇಕು, ಕುಗ್ಗು ಹೋಗಬೇಕು. ಹೋಗು. ಆಯ್ತು ಅನಿ, ಹಾಗೆ ಮಾಡ್ತೀನಿ. ಈಗಲೇ ಹೋಗಿ ನೀನು ಹೇಳಿದ ಕೆಲಸನ ಮಾಡ್ತೀನಿ. ನಾನಿನ್ನು ಬರ್ತೀನಿ, ನೀನು ಹುಷಾರು. ನಾನಂತೂ ನಿಮಗೆ ಕಾಯ್ತಾ ಇದ್ದೆ. ಹೆವಿ ಅಮೌಂಟ್ ಅಲ್ವಾ ಆಂಟಿ, ಫಾರ್ಮ್ಯಾಲಿಟೀಸ್ ಎಲ್ಲ ತುಂಬ ಜಾಸ್ತಿ ಇತ್ತು. ಅದನ್ನೆಲ್ಲ ಮುಗಿಸಿ ದುಡ್ಡು ತೊಗೊಂಡು ಸೀದಾ ಸಾಲಗಾರರ ಮನೆಗೆ ಹೋಗಿ ಸಾಲ ಸೆಟಲ್ ಮಾಡಿ ಬಂದ್ವಿ. ಎಂಥ ರಿಲೀಫ್ ಗೊತ್ತಾ? ಯಾವುದೋ ದೊಡ್ಡ ಭಾರ ತಲೆಯಿಂದ ಇಳ್ದಂಗೆ ಆಗ್ತಾ ಇದೆ, ಹೊಸ ಜೀವ ಬಂದಂಗೆ ಆಗ್ತಾ ಇದೆ ಆಂಟಿ ನನಗೆ. ಹೋಗಲಿ ಬಿಡಪ್ಪ, ನಿನ್ನ ಹೊರೆ ಇಳೀತಲ್ಲ, ನಂಗೆ ಅದೇ ನೆಮ್ಮದಿ. ಕಂಡೋರ್ ದುಡ್ಡು ಉಪಯೋಗಿಸ್ಕೊಳ್ಳೋಂಥ ಅವಶ್ಯಕತೆ ನನಗಿರಲಿಲ್ಲ. ನನಗೆ ಚೆನ್ನಾಗಿ ಬಾಳ್ಬೇಕು ಅಂತ ಆಸೆ ಶುರುವಾಗಿದೆ. ನೋಡಿ, ಪ್ರೀತು ಮೆಜಾರಿಟಿಗೆ ಬರೋಷ್ಟೊತ್ತಲ್ಲಿ ಅವ್ನ ದುಡ್ಡನ್ನ ಅವನಿಗೆ ನಾನು ಸೆಟಲ್ ಮಾಡಿಬಿಡ್ತೀನಿ. ಆಯಿತು ಬಿಡಪ್ಪ, ನೀನೇನು ಬೇರೆ ಅವನ್ನ ಖಂಡಿತ ನೀ ಆ ದುಡ್ಡು ಬಳಸ್ಕೋಬೋದು. ಸದ್ಯ ಆ ಸಾಲಗಾರರ ಕಾಟ ತಪ್ಪತಲ್ಲ, ಅದಕ್ಕೆ ಖುಷಿ ಪಡೋಣ. ಆಂಟಿ, ಥ್ಯಾಂಕ್ ಯು ಸೋ ಮಚ್. ಬಿಡು. ಥ್ಯಾಂಕ್ಸ್ ಅಕ್ಷಯ್. ಅಯ್ಯೋ ಮರಾಯ್ತಿ, ನೀನು ಯಾಕೆ ಹೀಗೆ ಸಪ್ಪಗಿದ್ದೀಯಾ? ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ಲ. ಯಾಕೋ ಒಂಥರ ಬೇಸರ ಅಮ್ಮ ನನಗೆ. ಸತ್ಯದೇವ್ ಅವ್ರ ಮನೆಗೆ ಹೋಗಿ ದೊಡ್ಡ ರಾಧಾ ಅಂತ ಮಾಡಿ ಬಂದಿದ್ದಾರೆ ಈ ಪ್ರೇಮ್.
ಸತ್ಯದೇವ್ ಅವರು ಅಹಲ್ಯ ಅವ್ರ ಕೆನ್ನೆಗೆ ಹೊಡೆದ್ಬಿಟ್ರಂತೆ. ಬೇಕಿತ್ತ ನಮಗಿದೆಲ್ಲ? ದುಡ್ಡು ಸಂಬಂಧಗಳನ್ನು ಎಷ್ಟು ಹಾಳು ಮಾಡಿಬಿಡುತ್ತೆ ನೋಡಿದೆಯಮ್ಮ. ಅಂಥ ದುಡ್ಡು ತಗೊಂಡು ಹೋಗಿ ನಾವು ಸಾಲ ತೀರಿಸಿ ಬಂದಿದ್ದೀವಲ್ಲ, ನಮ್ಗೆ ಒಳ್ಳೇದಾಗತ್ತಾ? ಓ ಬಿಡೆ, ಅವ್ರವ್ರ ಮನೆ ಜಗಳ ಅವ್ರವ್ರಿಗೆ, ಸಾಕು. ನೀನು ಇನ್ನೊಬ್ರಿಗೋಸ್ಕರ ಸಫರ್ ಮಾಡಿದ್ದು. ಮಹಾತಾಯಿ, ನಿನ್ನ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದೆ, ಇನ್ನಾದರೂ ನೀನು ನಿನ್ನ ಗಂಡ ಮನೆ ಮಕ್ಕಳು ಸಂಸಾರ ಅಂತ ಇರೋದನ್ನು ಕಲ್ತ್ಕೋ. ನಮಗೂ ಬೇಕಾಗಿರೋರು ಅಷ್ಟೇ ತಾನೆ. ಸರಿ, ಕೈಕಾಲು ತೊಳ್ಕೊಂಡು ಊಟಕ್ಕೆ ಬನ್ನಿ, ಪ್ರೇಮನ ಕರ್ಕೊಂಡು ಬಾ, ನಾನು ರೆಡಿ ಮಾಡ್ತೀನಿ ಊಟಕ್ಕೆ.